ಹಾಯ್ ಫ್ರೆಂಡ್ಸ್, ತೆಲಂಗಾಣದಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಈ ಮೂಲಕ ನಂದೇ ಈ ರಾಜ್ಯ ಅನ್ಕೊಂಡು ಓಡಾಡ್ತಿದ್ದ ಕೆಸಿಆರ್ ಕೋಟೆ ಪುಡಿ ಪುಡಿಯಾಗಿದೆ. ಹಾಗಾದ್ರೆ ಕೆಸಿಆರ್ ಕೋಟೆಯಲ್ಲಿ ಕೈ ಎತ್ತಿ ಹಿಡಿದ ರೇವಂತ್ ರೆಡ್ಡಿ ಯಾರು? ತೆಲಂಗಾಣದಲ್ಲಿ ಕಾಂಗ್ರೆಸ್ ಮುನ್ನಡೆಸಿದ ಈ ನಾಯಕನ ಬಗ್ಗೆ ನಿಮಗೆ ಗೊತ್ತಾ? ಎಬಿವಿಪಿ ನಾಯಕ ಆಗಿದ್ದವರು ಇಂದು ಕಾಂಗ್ರೆಸ್ ಗೆಲ್ಲಿಸಿದ್ದು ಹೇಗೆ? ಡಿಕೆ ಶಿವಕುಮಾರ್ಗೂ ರೇವಂತ್ ರೆಡ್ಡಿಗೂ ಇರೋ ಹೋಲಿಕೆ ಏನು? ರೇವಂತ್ ರೆಡ್ಡಿ ಅರೆಸ್ಟ್ ಆಗಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರೇವಂತ್ ರೆಡ್ಡಿ ಹಿನ್ನೆಲೆ ಏನು? ಟಿಪಿಸಿಸಿ ಅಂದ್ರೆ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಈ ಅನುಮೂಲ ರೇವಂತ್ ರೆಡ್ಡಿ. ಇವರು 1969 ನವೆಂಬರ್ 8ರಂದು ಅಂದಿನ ಆಂಧ್ರ ಪ್ರದೇಶದಲ್ಲಿ ಜನಿಸಿದ್ರು. ಇವರ ತಂದೆ ಅನುಮೂಲ ನರಸಿಂಹ ರೆಡ್ಡಿ, ತಾಯಿ ಅನುಮೂಲ ರಾಮಚಂದ್ರಮ್ಮ. ಇವರು ಒಸ್ಮಾನಿಯಾ ಯೂನಿವರ್ಸಿಟಿಯಿಂದ ಪದವಿ ಶಿಕ್ಷಣ ಪಡ್ಕೊಂಡ್ರು. ಇವರು ಆರಂಭದಿಂದಲೂ ರಾಜಕೀಯದಲ್ಲಿ ಸಂಘಟನೆಯಲ್ಲಿ ಆಸಕ್ತಿ ಹೊಂದಿದ್ರು. ಕಾಲೇಜಿನ ದಿನಗಳಲ್ಲಿ ಬಿಜೆಪಿಯ ವಿದ್ಯಾರ್ಥಿ ಘಟಕ ಎಬಿವಿಪಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ರು. ಆದ್ರೆ ಕಾಲೇಜು ಮುಗಿದ ಬಳಿಕ ಇವರು ಎಬಿವಿಪಿಯ ಮಾತೃಪಕ್ಷ ಬಿಜೆಪಿಯಲ್ಲಿ ಗುರುತಿಸಿಕೊಳ್ಳಲಿಲ್ಲ. ಎಲೆಕ್ಷನ್ಗೆ ನಿಲ್ಲುವಾಗ ಸ್ವತಂತ್ರವಾಗಿ ನಿಲ್ಲಲು ನಿರ್ಧರಿಸಿದ್ರು. 2006ರಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ್ರು. 2007ರಲ್ಲಿ ರೇವಂತ್ ರೆಡ್ಡಿ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಎಂಎಲ್ಸಿ ಆಗಿಯೂ ಆಯ್ಕೆಯಾದ್ರು. ನಂತರ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಸಂಪರ್ಕಕ್ಕೆ ಬಂದ್ರು. ಕೊನೆಗೆ ತೆಲುಗು ದೇಶಂ ಪಕ್ಷವನ್ನೇ ಸೇರಿದ್ರು. ವಿಧಾನಸಭೆಗೆ ರೇವಂತ್ ರೆಡ್ಡಿ ಎಂಟ್ರಿ. 2009ರಲ್ಲಿ ರೇವಂತ್ ರೆಡ್ಡಿ ಕೋಡಂಗಲ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿಧಾನಸಭೆಗೆ ಎಂಟ್ರಿ ಕೊಟ್ರು. 5 ಸಲ ಎಂಎಲ್ಎ ಆಗಿದ್ದ ಕಾಂಗ್ರೆಸ್ನ ಗುರುನಾಥ್ ರೆಡ್ಡಿ ಅವರನ್ನ ಸೋಲಿಸಿದ್ರಿಂದ ರೇವಂತ್ ರೆಡ್ಡಿ ಕಡೆ ಇಡೀ ರಾಜ್ಯ ರಾಜಕೀಯವೇ ತಿರುಗಿ ನೋಡಿತ್ತು. 2014ರ ವಿಧಾನಸಭೆ ಚುನಾವಣೆಯಲ್ಲಿ ಕೋಡಂಗಲ್ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧಿಸಿ ಗೆದ್ರು. ನಂತರ ಆಂಧ್ರ ಎರಡು ಭಾಗವಾಗಿ ತೆಲಂಗಾಣ ಅನ್ನೋ ಹೊಸ ರಾಜ್ಯದ ಉದಯವಾಯಿತು. ಆಗ ಅಲ್ಲಿ ತೆಲುಗು ದೇಶಂ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿಯೂ ಆಯ್ಕೆಯಾದ್ರು. 2017ರಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದಿಂದ ರೇವಂತ್ ರೆಡ್ಡಿಯನ್ನ ತೆಗೆದುಹಾಕಲಾಯಿತು. 2017ರ ಅಕ್ಟೋಬರ್ 31ರಂದು ರೇವಂತ್ ರೆಡ್ಡಿ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಸೋಲು ಕಂಡ್ರು. ಆದರೂ ಕೂಡ ಕಾಂಗ್ರೆಸ್ ಇವರನ್ನ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸ್ತು. 2019ರ ಲೋಕಸಭೆ ಚುನಾವಣೆಯಲ್ಲಿ ಮಲ್ಕಜ್ಗಿರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು, ವಿನ್ ಕೂಡ ಆದ್ರು. 2021ರ ಜುಲೈನಲ್ಲಿ ರೇವಂತ್ ರೆಡ್ಡಿ ಅವರನ್ನ ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಈ ಸಲವೂ ಕೋಡಂಗಲ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ರೇವಂತ್ ರೆಡ್ಡಿ ಸಿಎಂ ಕೆಸಿಆರ್ ವಿರುದ್ಧ ಕಾಮರೆಡ್ಡಿ ಕ್ಷೇತ್ರದಲ್ಲೂ ಸ್ಪರ್ಧಿಸಿದ್ದಾರೆ. ರೇವಂತ್ ರೆಡ್ಡಿ ಅರೆಸ್ಟ್ ಆಗಿದ್ದು ಯಾಕೆ? ಅದು 2015. ರೇವಂತ್ ರೆಡ್ಡಿ TDPಯಲ್ಲಿದ್ರು. ಆಗ ಭ್ರಷ್ಟಾಚಾರ ನಿಗ್ರಹ ದಳ ಇವರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡ್ತು. ಸ್ಟಿಂಗ್ ಆಪರೇಷನ್ ಒಂದರಲ್ಲಿ ನಾಮನಿರ್ದೇಶನಗೊಂಡ ಎಂಎಲ್ಎಗೆ ಲಂಚ ಕೊಡ್ತಿರೋದು, ಎಂಎಲ್ಸಿ ಚುನಾವಣೆಯಲ್ಲಿ TDP ಪರವಾಗಿ ಮತ ಚಲಾಯಿಸುವಂತೆ ಹೇಳ್ತಿರೋದು ಸೆರೆ ಆಗಿತ್ತು. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಅರೆಸ್ಟ್ ಕೂಡ ಮಾಡಲಾಯಿತು. 1 ತಿಂಗಳ ಕಾಲ ಜೈಲಿನಲ್ಲಿದ್ದ ರೇವಂತ್ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಕೊಡ್ತು. ಅವತ್ತು ರೇವಂತ್ ರೆಡ್ಡಿಯನ್ನು ದೊಡ್ಡ ರ್ಯಾಲಿ ಮೂಲಕ TDP ವೆಲ್ಕಮ್ ಮಾಡಿತು. ಈ ಹಿಂದೆ ಡಿಕೆ ಶಿವಕುಮಾರ್ ಕೂಡ ಜೈಲಿಗೆ ಹೋಗಿದ್ದು ರಿಲೀಸ್ ಆಗುವಾಗ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ನಡೆಸಲಾಗಿತ್ತು, ಗ್ರ್ಯಾಂಡ್ ವೆಲ್ಕಮ್ ಮಾಡಲಾಗಿತ್ತು. ಇಲ್ಲಿ ಡಿಕೆಶಿ, ಅಲ್ಲಿ ರೇವಂತ್ ರೆಡ್ಡಿ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಜೈಲಿನಿಂದ ರಿಲೀಸ್ ಆದ್ಮೇಲೆ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ನಂತರದಲ್ಲಿ ಡಿಕೆಶಿ ಕಾಂಗ್ರೆಸ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿ ಗೆಲುವಿನ ದಡ ಸೇರಿಸಿದ್ರು. ಅದೇ ರೀತಿ ತೆಲಂಗಾಣದಲ್ಲಿ ಜೈಲಿಗೆ ಹೋಗಿ ಬಂದ ರೇವಂತ್ ರೆಡ್ಡಿಯನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇದಾದ್ಮೇಲೆ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅನ್ನು ಪ್ರಬಲಗೊಳಿಸಿದ್ರು. 2018ರ ಚುನಾವಣೆಯಲ್ಲಿ 119 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು ಜಸ್ಟ್ 19ರಲ್ಲಿ ಮಾತ್ರ. ಆದ್ರೆ ರೇವಂತ್ ರೆಡ್ಡಿ ಅಧ್ಯಕ್ಷರಾದ ಬಳಿಕ ನಡೀತಿರೋ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ದಾಖಲೆಯ ಗೆಲುವು ಬರೆದಿದೆ. ರೇವಂತ್ ರೆಡ್ಡಿ ಮಾಡಿರೋ ಆಸ್ತಿ ಎಷ್ಟು? ರೇವಂತ್ ರೆಡ್ಡಿ ಗೀತಾ ಅನ್ನೋರನ್ನ ಮದುವೆ ಆಗಿದ್ದು ಓರ್ವ ಮಗಳು ಕೂಡ ಇದ್ದಾರೆ. ಇವರು ಈ ಸಲ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 30 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, 1 ಕೋಟಿ 90 ಲಕ್ಷ ರೂಪಾಯಿಯಷ್ಟು ಸಾಲ ಹೊಂದಿದ್ದಾರೆ. ಫ್ರೆಂಡ್ಸ್,
ಇದು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ ರೇವಂತ್ ರೆಡ್ಡಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲಲು ಕಾರಣ ಏನು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.